ವ್ಯಾಕ್ಸಿನ್ ಹಾಕ್ಸ್ಕೊಂಡ ರೋಡಿಂಗ್ ಸ್ಟಾರ್ ಮರುಗಿದ್ಯಾಕೆ ಗೊತ್ತಾ? ಕೋವ್ಯಾಕ್ಸಿನ್ ಪಡೆದ ಬೆನ್ನಲ್ಲೇ ಸರ್ಕಾರಕ್ಕೆ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಕೈ ಮುಗಿದು ಬೇಡಿದ್ದೇನು ತಿಳಿತಾ? ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿದರಲ್ಲ ಗಂಧದ ಗುಡಿಯ ಮದಗಜ. ರೂಪಾಂತರಿ ಕೊರೋನಾ ವೈರಸ್ ಸೃಷ್ಟಿಸಿರುವ ಅವಾಂತರಕ್ಕೆ ಇಡೀ ಭೂಮಂಡಲನೆ ತರತರ ನಡುಗ್ತಾ ಇದೆ. ಬೆಳಕು ನೀಡೋ ಸೂರ್ಯ, ತಂಪು ಕೊಡೋ ಚಂದ್ರ ಕೂಡ ಕಾಣದ ಕ್ರಿಮಿಯ ಅಟ್ಟಹಾಸಕ್ಕೆ ಬೆಸ್ತು ಬಿದ್ದಿದ್ದಾರೆ. ನರಮನುಷ್ಯರ ಪಾಡಂತೂ ಹೇಳತಿರದು, ಮನೆಯೇ ಮಂತ್ರಾಲಯವಾಗಿಸಿಕೊಂಡ್ರೂ ಡೆಡ್ಲಿ ಕೊರೋನಾ ಕಾಟ ತಪ್ತಾ ಇಲ್ಲ. ಹೀಗಾಗಿ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಪಾಲನೆಯ ಜೊತೆಗೆ ಕಡ್ಡಾಯವಾಗಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ಕೂಡ ಅನಿವಾರ್ಯ ಆಗಿದೆ. ಆದರೆ ಜೀವರಕ್ಷಕ ಸಂಜೀವಿನಿ ಆಗಿರುವ ವ್ಯಾಕ್ಸಿನ್ ಪಾರ್ಲಿಮೆಂಟ್ ಅಥವಾ ಫುಟ್ಪಾತ್ ಮಂದಿ ಅಂತ ಪಾಶಾಲಟಿ ಮಾಡ್ತಿದ್ಯಾ ಅನ್ನೋ ಅನುಮಾನ ಹುಟ್ಟಿದೆ. ಯಾಕೆ ಅಂದರೆ ಕೊರೋನಾ ಮೂರನೇ ಕಣ್ಣು ಬಿಟ್ಟರೂ ಕನ್ನಡ ನಾಡಿನ ಬಹುತೇಕ ಜನಸಾಮಾನ್ಯರಿಗೆ ಮೊದಲ ವ್ಯಾಕ್ಸಿನೇಷನ್ನೇ ಇನ್ನೂ ಸಿಕ್ಕಿಲ್ಲ. ಎಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಸರ್ಕಾರ ಜನಸಾಮಾನ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದೆ. ಆದರೆ ಜನಸಾಮಾನ್ಯರಿಗೆ ವ್ಯಾಕ್ಸಿನ್ ಸೌಲಭ್ಯ ಸಿಗ್ತಿಲ್ಲ. ಇದಕ್ಕೆ ಕಾರಣ ಜೀವರಕ್ಷಕ ಸಂಜೀವಿನಿಯ ಅಭಾವವೋ ಅಥವಾ ಜೀವ ಸಂಜೀವಿನಿಯನ್ನ ಒದಗಿಸುವಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಜನಸಾಮಾನ್ಯರಿಗೆ ವ್ಯಾಕ್ಸಿನ್ ಸರಿಯಾದ ಸಮಯಕ್ಕೆ ಸಿಗ್ತಿಲ್ಲ. ಹೀಗಾಗಿ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಜನಸಾಮಾನ್ಯರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಸಿಗಬೇಕು, ಸರಿಯಾದ ಸಮಯಕ್ಕೆ ಒದಗಿಸಿ ಕೊಡುವಂತೆ ಸರ್ಕಾರಕ್ಕೆ ಕೈ ಮುಗಿದು ವಂದಿಸಿದ್ದಾರೆ ಶ್ರೀಮುರುಳಿ. ಸಿನಿಲಹರಿಯ ಜೊತೆ ಮಾತಾಡಿದ ಮುರುಳಿ, ನಾನು ವ್ಯಾಕ್ಸಿನ್ ಹಾಕ್ಸ್ಕೊಂಡೆ, ನೀವು ಹಾಕ್ಸ್ಕೊಳ್ಳಿ ಅಂತ ಏನೋ ಹೇಳ್ಬಿಡ್ತೀವಿ, ಆದರೆ ಎಲ್ರಿಗೂ ಸರಿಯಾದ ಸಮಯಕ್ಕೆ ಸಂಜೀವಿನಿಯಾದ ವ್ಯಾಕ್ಸಿನ್ ಸಿಗ್ತಿಲ್ಲ. ಹೀಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, ಅಗತ್ಯ ವ್ಯಾಕ್ಸಿನ್ ಎಲ್ರಿಗೂ ಸಿಗುವಂತಾಗಬೇಕು, ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಸಾಮಾನ್ಯ ಜನರ ಮೇಲಿರುವ ಕಾಳಜಿಯನ್ನ ಶ್ರೀಮುರುಳಿಯವರು ತೋರಿಸಿದ್ದಾರೆ. ಬೇರೆಯವರಿಗೆ ಸಿಗದ ವ್ಯಾಕ್ಸಿನ್ ನಮಗೆ ಬೇಕಾ ಎಂದು ಪ್ರಶ್ನಿಸಿರುವ ಮುರುಳಿ ಜೀವ ಉಳಿಸುವ ಕೆಲಸಕ್ಕೆ ಧ್ವನಿಯಾಗಿದ್ದಾರೆ. ಸರ್ಕಾರ ಈಗಾದರೂ ಎಚ್ಚೆತ್ತುಕೊಂಡು ವ್ಯಾಕ್ಸಿನ್ ಎಲ್ರಿಗೂ ವ್ಯವಸ್ಥೆ ಮಾಡಬೇಕೆಂಬ ಕಾಳಜಿ ತೋರಿಸಿದ್ದಾರೆ ಶ್ರೀಮುರುಳಿ ಅವರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಿನಿಲಹರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.